ನಡುವೆ ಸಮಸ್ಯೆಗಳು ಕಲಹಗಳು ಪದೇ ಪದೇ ಉಂಟಾಗ್ತಾನೆ ಇರುತ್ತೆ ಯಾವ ದೋಷಗಳಿದ್ರೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಯಾವ ಗ್ರಹಗಳು ಕಾರಣ ಆಗುತ್ತೆ ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಇದನ್ನ ಪರಿಹಾರ ಮಾಡಿಕೊಳ್ಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ತಾವು ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ತಂ ತೋಯ್ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗತಿ ಹರಿ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ದಂಪತಿಗಳ ನಡುವೆ ಕಲಹಗಳು ಉಂಟಾಗುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಇವತ್ತಿನ ಮಟ್ಟಿಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚು ಸಮಸ್ಯೆಗಳು ಕಾಣ್ತಾ ಇದೆ ಕೋರ್ಟ್ ಕಚೇರಿಯಲ್ಲಿ ಅಂತ ಹೇಳಿದ್ರೆ ಈ ವಿಚ್ಛೇದನೆಗೋಸ್ಕರ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ವಿ ಹಿಂದೆ ಕೆಲವೊಂದು ಈ ಕೋರ್ಟು ಕಚೇರಿ ಅಂತ ಬಂದಾಗ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನೋಡಪ್ಪ ಸುತ್ತಾಡ್ತಾ ಇದ್ದಾರೆ ಅಣ್ಣ ತಮ್ಮಂದಿರು ಜಗಳ ಅಥವಾ ಅಕ್ಕ ತಂಗಿರೋ ಜಗಳ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಮಾಡಿ ಯಾರಿಗೋ ಸಮಸ್ಯೆ ಮಾಡಿರುವಂಥದ್ದು ಕೇಸ್ ಬಿದ್ದಿದೆ ಅಂತ ಹಿಂದೆ ಮಾತನಾಡಿಕೊಳ್ಳುವಂಥದ್ದಿತ್ತು ಇವತ್ತು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನೂರಕ್ಕೆ ಶೇಕಡ ಐವತ್ತು ಪರ್ಷ ಭಾಗದಷ್ಟು ಈ ಕೋರ್ಟು ಕಚೇರಿ ಮೆಟ್ಲೇರ್ತಾ ಇರೋವಂಥ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ ವಿಚ್ಛೇದನೆಗೋಸ್ಕರ ಯಾಕೆ ಈ ಥರ ಆಗ್ತಾಯಿದೆ ಇವತ್ತಿನ ಮಟ್ಟಿಗೆ ಅಂತ ನಾವು ನೋಡೋಕೋದ್ರೆ ಯಾವಾಗಲೂ ನೋಡಿ ಇವತ್ತು ಸಮಸ್ಯೆಗಳು ಬರ್ತಾ ಇರುವಂಥದ್ದು ಪ್ರೇಮ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾಕಂದರೆ ನಾನು ಪ್ರೇಮ ವಿವಾಹ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಮಾಡ್ಕೊಳ್ಳಿ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗ್ರಹ ಕೂಟ ಸರಿ ಇಲ್ಲದಂತಹ ಸಂದರ್ಭದಲ್ಲಿ ವೈವಾಹಿಕ ಜೀವನದಲ್ಲಿ ಭಾಳಷ್ಟು ನೆಮ್ಮದಿ ಇಲ್ದಿರ ಅಂದರೆ ಇಬ್ಬರ ನಡುವೆ ಬಾಂಧವ್ಯತೆ ಇಲ್ದಿರ ಪ್ರತಿನಿತ್ಯದ ಜಗಳಗಳು ಹಾಕ್ತಾ ಇರುವಂಥದ್ದಿದೆ ಇನ್ನು ಕೆಲವರು ಕಳತ್ರ ದೋಷ ಇದ್ರೆ ಅದು ವಿಚ್ಛೇದನೆ ಹೊರಗೂ ಹೋಗ್ತಾ ಇರುವಂಥದ್ದಿದೆ ಹಾಗಾಗಿ ಈ ಕಳತ್ರ ದೋಷ ಮತ್ತೆ ಅದರ ಜೊತೆಗೆ ಈ ಕೂಟ ಇವೆರಡೂ ಪ್ರಮುಖವಾಗಿ ಇವತ್ತಿನ ಮಟ್ಟಿಗೆ ಸಾಲಾವಳಿ ನೋಡುವಾಗ ಗಮನಿಸಬೇಕು ಜಾತಕಗಳ ಹೊಂದಾಣಿಕೆ ಮಾಡುವಾಗೂ ಈ ಕಳತ್ರ ದೋಷ ಏನಾದರೂ ಇದೆಯಾ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ ಹಿಂದೆ ಗುಣಗಳಂತ ಬರ್ತಾಯಿತ್ತು ಗುಣಕ್ಕೂ ಗೆಷ್ಟು ಮಾಡಬೇಕು ಮತ್ತು ಈ ಯಾವುದು ಗಣಕೂಟಗಳು ಕೂಟಗಳು ಅಂತ ನಾವು ನೋಡ್ತಾ ಇದ್ವಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಒಂದು ನಲವತ್ತು ಕೂಟಗಳು ಇರ್ತಾಯಿತ್ತು ಅದರಲ್ಲಿ ಯಾವ ಹೇಗಿದೆ ಅಂತ ಹೇಳಿ ಲೆಕ್ಕಾಚಾರ ಇರ್ತಾಯಿತ್ತು ಅವಾಗ ಇದನ್ನೆಲ್ಲ ನೋಡ್ತಾ ಇರಲಿಲ್ಲ ಏನೋ ಗ್ರಹ ಮೈತ್ರಕೂಟ ಇವೆಲ್ಲ ಗಮನ ಹರಿಸ್ತಾ ಇರೋ ಗ್ರಹಮೈತ್ರ ಕೂಟ ಮೈತ್ರಕೂಟ ಅಂದ್ರೇನು ಗುಣಗಳು ಬಂದಿದೆಯಲ್ಲಪ್ಪ ಮಾಡು ಅಂತ ಹೇಳ್ಬಿಡ್ತಾರೆ ಇವತ್ತಿಗೂ ಅದೇ ನಡೀತಾ ಇರೋದು ಆ ಒಂದು ಕಾರಣದಿಂದನೇ ಇವತ್ತು ವಿಚ್ಛೇದನೆವರೆಗೂ ಹೋಗ್ತಾ ಇದೆ ಹಾಗೆ ಮೂರು ತಿಂಗಳಿಗೆ ಇಬ್ಬರ ನಡುವೆ ಬಾಂಧವ್ಯತೆ ಇಲ್ದಿರ ಬಹಳಷ್ಟು ದೊಡ್ಡ ಮಟ್ಟಿಗೆ ಜಗಳಗಳು ಹಾಕ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇವತ್ತಿನ ಜನ್ರೇಷನ್ಗೆ ನಾನು ಯಾಕಂತ ಹೇಳಿದ್ರೆ ಈ ಕಾಲಕ್ಕೆ ತಕ್ಕಂಗೆ ನಾನು ಮಾತಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಯಾವುದೋ ಹಳೆ ಗ್ರಂಥದಲ್ಲಿ ಕೊಟ್ಟಿದ್ದರು ನೋಡಮ್ಮ ಈ ಗ್ರಹಗಳಿದ್ರೆ ಈ ಥರ ಫಲ ಈ ಥರ ಪಂಚಮ ಸ್ಥಾನ ಇರಬೇಕು ಸಪ್ತಮ ಸ್ಥಾನ ಈಗಿರಬೇಕು ಅಂತ ನನ್ನ ಕತೆ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತಿನ ಜನ್ರೇಷನ್ಗೆ ಏನು ಅಗತ್ಯ ಇದೆ ಈ ಇಬ್ಬರ ನಡುವೆ ಬಾಂಧವ್ಯತೆ ಬರೋದಕ್ಕೆ ಸಮಸ್ಯೆ ಬರ್ತಾ ಇದೆ ಅನ್ನೋಂಥದ್ದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಸರಿಯಾದಂಥ ಲೆಕ್ಕಾಚಾರವನ್ನು ಮಾಡಿ ನಿಮ್ಗೆ ಇದ್ದೀನಿ ಇವತ್ತು ನೀವು ಮಗ ಅಥವಾ ಮಗಳಿದರೆ ಇವತ್ತು ಮದುವೆ ನೋಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಗಮನಿಸಬೇಕಾಗಿರೋ ಏನಪ್ಪ ಅಂತ ಹೇಳಿದ್ರೆ ಗ್ರಹ ಕೂಟ ಅನ್ನುವಂಥದ್ದು ಏನು ಗ್ರಹ ಅಂತ ಹೇಳಿದ್ರೆ ರಾಶಿ ಹೊಂದಾಣಿಕೆ ನಕ್ಷತ್ರಗಳ ಹೊಂದಾಣಿಕೆ ಇದು ಬಹಳ ಅಗತ್ಯ ಇರುವಂಥದ್ದಿದೆ ಏನು ರಾಶಿ ಹೊಂದಾಣಿಕೆ ಅಂದರೆ ಯಾವಾಗಲೂ ಆ ರಾಶಿ ನಕ್ಷತ್ರ ಈ ನಕ್ಷತ್ರಾಧಿಪತಿ ರಾಷ್ಟ್ರಾಧಿಪತಿ ಯಾವಾಗ ಶತ್ರುತ್ವ ಇರುತ್ತೋ ನೂರಕ್ಕೆ ಐವತ್ತು ಭಾಗದಷ್ಟು ಇಬ್ಬರ ನಡುವೆ ಬಾಂಧವ್ಯತೆ ಇರೋದಿಲ್ಲ ಪ್ರಾರಂಭದಲ್ಲಿ ನೀವು ಹೇಳಬಹುದು ಏ ಅವರಿಬ್ಬರು ಇಷ್ಟಪಡ್ತಾ ಇದ್ದಾರೆ ಮಾಡಿಬಿಡೋಣ ಇಲ್ಲಮ್ಮ ನಾವೇನು ಕಿತ್ತಾಡಲ್ಲ ನಾವು ಚೆನ್ನಾಗಿ ಇರ್ತೀವಿ ಹಾಗೆ ಹೀಗೆ ಅಂತ ಸಾವಿರ ಹೇಳಬಹುದು ಅವರು ಆದರೆ ಮದುವೆ ಆಗಿ ಕೇವಲ ಒಂದು ಎರಡು ಮೂರು ತಿಂಗಳಿಗೆ ಸಮಸ್ಯೆಗಳು ಬಂದಿರೋ ನಾವು ನೋಡ್ತಾ ಇದ್ವಿ ಆವಾಗ ಅನಿಸುತ್ತೆ ಅವರಿಗೆ ಛೇ ಏನಕ್ಕೆ ಮದುವೆ ಆಗಕ್ಕೆ ಹೋದೆ ಈ ಥರ ಜಗಳ ಬೇಕಾಗಿತ್ತ ಸೊ ಈ ಥರ ಪರಿಸ್ಥಿತಿಗೆ ಹೋಗುವಂತಹ ದಿನಗಳು ನಾವು ನೋಡ್ತಾ ಇದ್ದೀವಿ ಇವತ್ತು ಅದಕ್ಕೆ ಇವತ್ತು ಏನಾದರೂ ಮದುವೆ ವಿಚಾರದಲ್ಲಿ ನೀವು ಹುಡುಕಾಟ ಅಥವಾ ಈಗಾಗಲೇ ನೋಡಬೇಕು ಅನ್ನುವಂಥ ಏನೇ ಮನೆಯಲ್ಲಿ ತಂದೆ ತಾಯಿ ಫಸ್ಟು ಗಮನಿಸಬೇಕಾಗಿರೋದು ಗ್ರಹ ಮೈತ್ರಿಕೂಟವನ್ನು ಗಮನಿಸಿ ನಂತರ ಗ್ರಹ ಮೈತ್ರಕೂಟ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಕಳತ್ರಕಾರಕರು ಅಂತ ಹೇಳ್ತೀವಿ ಏನು ಕಳತ್ರಕಾರಕರು ಅಂತ ಹೇಳಿದ್ರೆ ನೋಡಿ ಯೋಗ ಮದುವೆ ಯೋಗ ಹೇಗೆ ಅಂದರೆ ಎರಡು ಮದುವೆ ಯೋಗ ಮೂರು ಮದುವೆ ಯೋಗಗಳ ಇರುವಂಥದ್ದು ಇರುತ್ತೆ ಅಂದರೆ ಮೂರು ಮದುವೆ ಆದ್ರೂ ಸುಖವಾಗಿರಲ್ಲ ಕೆಲವೊಂದು ಜಾತಕಗಳಲ್ಲಿ ಆ ಥರ ಕಾಂಬಿನೇಷನ್ಸ್ ಇರುತ್ತೆ ಹುಡುಗನ ಜಾತಕದಲ್ಲಿ ನಿಮ್ಮ ಮಗಳಿದ್ದು ವರನಗೋಸ್ಕರ ಹುಡುಕ್ತಾ ಇದ್ದರೆ ನಿಮ್ಮ ಮಗಳ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಕುಜನಿದ್ದು ಕುಜ ನೀಚ ಆಗಿದ್ರೆ ವರನ ಜಾತಕದಲ್ಲಿ ಶುಕ್ರ ನೀಚನ ಆಗಿದ್ರು ಮೀನ ಲಗ್ನದಲ್ಲಿ ಏನಾದರೂ ಹುಟ್ಟಿದ್ರೆ ಸಪ್ತಮ ಸ್ಥಾನದಲ್ಲಿ ಕನ್ಯಾ ರಾಶಿಯಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದರೆ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಿಡಿ ಮಾಡಿದ್ರೆ ವರ್ಷದೊಳಗಡೆ ವಿಚ್ಛೇದನೆ ಖಚಿತ ಯಾಕಂತ ಹೇಳಿದ್ರೆ ಆ ರೀತಿ ಪರಿಸ್ಥಿತಿ ನಾವು ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಸ್ವಲ್ಪ ಗಮನಿಸಿ ಮದುವೆ ವಿಚಾರದಲ್ಲಿ ಯಾಕಂದ್ರೆ ಇವತ್ತು ಮದುವೆ ಇದು ಬಹಳ ತಲೆ ಇದ್ರೆ ಹುಡುಗ ಸಿಗ್ತಾ ಇಲ್ಲ ಓದು ಸಿಗ್ತಾ ಇಲ್ಲ ಅಂತ ಇವತ್ತಿನ ಮಟ್ಟಿಗೆ ಹುಡುಕಾಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಗ್ರಹ ಮೈತ್ರ ಕೂಟ ಎಷ್ಟು ಪ್ರಾಮುಖ್ಯ ತೆಗೆದುಕೊಳ್ಳುತ್ತೋ ಈ ಕಳತ್ರಕಾರಕರೂ ಅಷ್ಟೇ ಪ್ರಾಮುಖ್ಯತೆ ತೆಗೆದುಕೊಳ್ಳುವಂತದ್ದು ಜಾತಕದ ಕುಂಡಲ್ಲಿ ಗುರುಜಿ ಈ ದಾಂಪತ್ಯದ ಬಗ್ಗೆ ಮಾತನಾಡುತ್ತ್ವಿ ದಂಪತಿಗಳ ನಡುವೆ ಕಲಹಗಳು ಉಂಟಾಗ್ತಾನೆ ಇರುತ್ತೆ ಯಾವ ಗ್ರಹ ಕಾರಣ ಆಗುತ್ತೆ ನೋಡ್ರಿ ನೋಡಿ ಗ್ರಹಗಳಂತ ಹೇಳಿದಾಗ ನೂರಕ್ಕೆ ತೊಂಬತ್ತು ಭಾಗದಷ್ಟು ಕುಜ ಶುಕ್ರರ ಕಾಂಬಿನೇಷನ್ಸೇ ಪ್ರಮುಖ ಕಾರಣ ಆಗುತ್ತೆ ಕುಜ ರಾಹು ಕಾಂಬಿನೇಷನ್ಸ್ ಮದುವೆ ಆಗೋದು ಹಾ ಬಿಡೋದಿಲ್ಲ ಬೇಗ ಬೇಗ ಆಗುವಂಥದ್ದು ಆಗೋದಿಲ್ಲ ಈ ಕುಜನ್ ಜೊತೆ ರಾಹು ಇರೋದಾಗಲಿ ಕುಜನ್ ಜೊತೆ ಕೇತು ಇರೋದಾಗ್ಲಿ ನೀವು ಎಷ್ಟೇ ಸತತ ಪ್ರಯತ್ನ ಮಾಡಿ ಒಂದು ಕನಿಷ್ಠ ಪಕ್ಷ ಒಂದು ಮೂವತ್ತು ದಾಟಬೇಕು ಮೂವತ್ತರವರೆಗೂ ಮದುವೆ ಆಗಿಬಿಟ್ರೆ ನೋಡಿ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಯಾಕಂದರೆ ಅಷ್ಟು ಸಮಸ್ಯೆಗಳನ್ನು ತರುತ್ತೆ ಅಂತ ಹೇಳುತ್ತೆ ಮದುವೆ ಮುಂಚಿತವಾಗಿ ಆ ಥರ ಕಾಂಬಿನೇಷನ್ಸ್ ಇದ್ರೆ ಆದರೆ ಮದುವೆಯ ನಂತರ ಜೀವನ ಯಾಕೆ ಸುಖವಾಗಿರಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಬಾಂಧವ್ಯತೆ ಬಿಲ್ಟ್ ಮಾಡಿಕೊಂಡು ಅಷ್ಟು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡು ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ ಅಷ್ಟು ಚೆನ್ನಾಗಿರುವಂಥ ನಾಲ್ಕು ವರ್ಷ ಇಷ್ಟಪಟ್ಟಿರುವಂಥವರು ಮದುವೆ ಹಾಗೆ ಕೇವಲ ಮೂರೇ ತಿಂಗಳಿಗೆ ಯಾಕೆ ತಡ್ತಾರೆ ಯಾಕೆ ಜಗಳ ಜಾಸ್ತಿ ಆಗುತ್ತೆ ಅಂತೆಲ್ಲ ಲೆಕ್ಕಾಚಾರ ಮಾಡಿದ್ರೆ ಜ್ಯೋತಿಷ್ಯದಲ್ಲಿ ಇರುವಂತಹ ವಿಚಾರಗಳು ಏನಪ್ಪಾ ಅಂದರೆ ಎರಡು ಗ್ರಹಗಳ ಪ್ರಮುಖ ಕಾರಣ ಅಂತ ಹೇಳಬಹುದು ಯಾವುದು ಎರಡು ಗ್ರಹಗಳು ಅಂತ ಹೇಳಿದ್ರೆ ಈ ಕುಜಾ ಮತ್ತೆ ಶುಕ್ರರ ಕಾಂಬಿನೇಷನ್ಸ್ ಯಾಕಂತ ಹೇಳಿದರೆ ನಾವು ಇದೇ ಜ್ಯೋತಿಷ್ಯದಲ್ಲಿ ಈಗಾಗಲೇ ನಾನು ಒಂದು ಹದಿನೆಂಟು ಹದಿನಾ ಹದಿನೆಂಟು ವರ್ಷ ಹಾಕ್ತಾ ಬಂದಿದೆ ಈ ಕೆಲವು ಗ್ರಹಗಳ ಕಾಂಬಿನೇಷನ್ಸ್ ಲೆಕ್ಕಾಚಾರ ಮಾಡಿ ಮಾಡಿ ನಾವು ಯಾವಾಗಲೂ ಅಷ್ಟೇ ಈ ದಂಪತಿಗಳು ಜಗಳ ಹಾಡ್ತಾ ಇರ್ತಾರೆ ಬಹಳ ಜನ ಬರ್ತಾ ಇರ್ತಾರೆ ಗುರುಗಳೇ ನೋಡಿ ಯಾವಾಗ ನೋಡಿದ್ರೆ ಜಗಳೇ ಈಗಾಗಲೇ ನಾನು ಅರವತ್ತು ವರ್ಷ ಆಗಿದೆ ನನಗೆ ಆ ಮದುವೆ ಆದಾಗಿಂದೂ ಜಗಳಗಳೇ ನೆಮ್ಮದಿನೇ ಇಲ್ಲ ಅನ್ನೋವಂಥವ್ರು ಇದ್ದಾರೆ ಈಗಾಗಲೇ ಮದುವೆ ಆಗಿ ಮೂರು ತಿಂಗಳಾಗಿದೆ ಗುರುಗಳೇ ಇಷ್ಟಪಟ್ಟು ಮದುವೆ ಆಗಿರೋದು ಆದರೂ ಜಗಳ ಹಾಡ್ತಾ ಇದ್ದೀವಿ ನಾವು ಈ ಅನ್ಕೊಳ್ಳಲ್ಲ ಜಗಳ ಬೇಡ ಅಂತ ನಾವು ಏನೋ ಒಂದು ಕಾರಣ ಅಷ್ಟೇ ಪ್ರೀತಿಯಿಂದ ಇರ್ತೀವಿ ಆದರೆ ಯಾವುದೋ ದಾರೀಲಿ ಹೋಗೋದು ಮೈ ಮೇಲೆ ಬರೋ ಪರಿಸ್ಥಿತಿ ಹಾಗೆ ಜಗಳ ಆಡೋ ಪರಿಸ್ಥಿತಿ ಆಗಿಬಿಡುತ್ತೆ ಸೊ ಇದನ್ನೆಲ್ಲ ನಾವು ಎದುರಿಸ್ತಾ ಇರುವಂಥದ್ದು ಈ ನಾವು ನೋಡ್ತಾ ಇದ್ದೀವಿ ಸೊ ಇದಕ್ಕೆ ಕಾರಣ ಈ ಕುಜಾ ಶುಕ್ರರು ಜಾತಕದಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಜಾತಕದಲ್ಲಿ ಕುಜಾ ಶುಕ್ರ ಕಾಂಬಿನೇಷನ್ಸ್ ಇರುವಂಥದ್ದು ಸಪ್ತಮ ಸ್ಥಾನ ಆಗಿದ್ದರೆ ಖಂಡಿತ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರೋಲ್ಲ ಅದಕ್ಕೆ ಮದುವೆ ಮಾಡುವ ಮುಂಚಿತವಾಗಿ ಕಳತ್ರ ದೋಷ ಅಂತ ನಾವೇನು ಲೆಕ್ಕಾಚಾರ ಮಾಡ್ತೀವಿ ಈ ಕುಜಾ ಶುಕ್ರರು ಕಾಂಬಿನೇಷನ್ಸೇ ಕುಜಾ ಶುಕ್ರ ಏನಾದರೂ ವಧುವಿನ ಜಾತಕದಲ್ಲಿ ನೋಡಿ ವಧುವಿನ ಜಾತಕದಲ್ಲಿ ಮಕರ ಲಗ್ನದಲ್ಲಿ ಏನಾದರೂ ಹುಟ್ಟಿದರೆ ನಿಮ್ಮ ಮಗಳು ಅಥವಾ ಸೊಸೆ ಬಾವಿಯ ಸೊಸೆಯನ್ನು ಕರ್ಕೊ ಬರುವಂಥ ಸಂದರ್ಭದಲ್ಲಿನೋ ಮದುವೆ ಮಾಡ್ಕೋಬೇಕು ಅನ್ನೋಂಥದ್ದಿನ ಲೆಕ್ಕಾಚಾರ ಮಾಡ್ಕೊಂಡು ಈಗಾಗಲೇ ಮಾತುಕತೆ ಆಗಿದ್ದರೆ ಓದು ಬರುವಂತಹ ವಧುವಿನ ಜಾತಕದಲ್ಲಿ ಕುಜಾ ಶುಕ್ರರು ಇರೋದಾಗಲಿ ಮತ್ತು ಒಂದೇ ಕಡೆ ಇರೋದಲ್ಲ ಈ ಹುಡುಗನ ಜಾತಕದಲ್ಲಿನೂ ಆಗೇ ಇರಬೇಕು ಕುಜಾ ಶುಕ್ರರು ಏನಾದರೂ ಕನ್ಯಾ ರಾಶಿಯಲ್ಲಿದ್ದರೆ ಒಂದು ವರ್ಷ ಅಲ್ಲ ಕೇವಲ ಒಂದೇ ಒಂದು ತಿಂಗಳಲ್ಲಿ ದೂರ ದೂರ ಆಗಿಬಿಡ್ತಾರೆ ಒಂದು ಒಂದೂವರೆ ವರ್ಷಕ್ಕೆ ವಿಚ್ಛೇದನೆ ತೆಗೆದುಕೊಬಿಡ್ತಾರೆ ಎಷ್ಟೋ ಜಾತಕಗಳನ್ನ ನಾವು ನೋಡಿದ್ದೀವಿ ಎರಡನೇ ಮದುವೆಗೆ ಅಂತೂ ಬರ್ತಾರೆ ನೋಡಿದ ತಕ್ಷಣ ಓ ಕುಜಾ ಶುಕ್ರ ಕಾಂಬಿನೇಷನ್ಸ್ ಅಂತ ಗೊತ್ತಾಗ್ಬಿಡುತ್ತೆ ನೋಡೋಣ ಅಂತ ನಾನು ಹೇಳಿಬಿಡ್ತೀನಿ ಮೊದಲೇ ಏ ನೋಡಮ್ಮ ನಿಮ್ಮ ಜಾತಕದಲ್ಲಿ ಈಗ ಮದುವೆ ಆಗಿದ್ರಲ್ವಾ ಎರಡನೇ ಮ ಈಗ ಮೊದಲೇ ಮದುವೆ ಆ ಹುಡುಗನ ಜಾತಕದಲ್ಲಿನೂ ಕುಜಾ ಶುಕ್ರರು ಇರ್ತಾರೆ ವರನ ಜಾತಕದಲ್ಲಿ ಕುಜ ಶುಕ್ರ ಸಪ್ತಮ ಸ್ಥಾನದಲ್ಲಿ ನೀಚಾಗಿರ್ತಾರೆ ಅಂತ ಹೇಳಿರ್ತೀನಿ ಹಾಗೆ ಇರುತ್ತೆ ಅದು ಸೊ ಈ ಥರ ಕಾಂಬಿನೇಷನ್ಸ್ ಇದ್ದರೆ ಆದಷ್ಟು ಹೊಸ ಮದುವೆ ವಿಚಾರಕ್ಕೆ ಏನಾದರೂ ಹುಡುಕಾಟ ಇದ್ದರೆ ಆದಷ್ಟು ಅವಾಯ್ಡ್ ಮಾಡಿ ಮತ್ತು ಅದೇ ರೀತಿ ವಧುವಿನ ಜಾತಕದಲ್ಲಿ ಕುಜ ನೀಚ ಒಂದೇ ಗ್ರಹ ಇದ್ದು ವಧುವಿನ ಜಾತಕದಲ್ಲಿ ಕುಜ ನೀಚ ಆಗಿದ್ದರೆ ಅದು ಸಪ್ತಮ ಸ್ಥಾನ ಇರಲಿ ಅಥವಾ ಲಗ್ನದಲ್ಲಿ ಇರಲಿ ಅಥವಾ ಅಷ್ಟಮದಲ್ಲಿ ಇರಲಿ ಕುಜದೋಷ ಅಂತ ಅಂದ್ಬಿಡ್ತಾರೆ ಕುಜ ಆದರೆ ಕುಜ ಸಪ್ತಮದಲ್ಲಿ ನೀಚ ಆಗಿದ್ದರೆ ವರನ ಜಾತಕದಲ್ಲಿನೂ ಸಪ್ತಮ ಸ್ಥಾನ ಏನಾದರೂ ಕನ್ಯಾ ಆಗಿದ್ದು ಶುಕ್ರ ನೀಚ ಆಗಿದ್ದರೆ ಮಾಡೋಕ್ಕೆ ಹೋಗಬೇಡಿ ಅದನ್ನು ವಿಚ್ಛೇದನೆ ಹೊರಗು ಹೋಗುತ್ತೆ ಸ್ವಲ್ಪ ಹೊಂದಾಣಿಕೆ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು ಯಾವಾಗಲೂ ಸ್ವಲ್ಪ ಕಿತ್ತಾಡ್ತಾರೆ ಅಷ್ಟೇ ಪ್ರೀತಿಯಿಂದ ಇರ್ತಾರೆ ಈ ಕಾಂಬಿನೇಷನ್ಸ್ ತೆಗೆದುಕೊಳ್ಳೋಕೆ ಹೋದರೆ ಗ್ರಹ ಕೂಟ ನಾನು ಆಗಲೇ ಹೇಳಿದ್ನಲ್ಲ ರಾಶಿ ಹೊಂದಾಣಿಕೆ ವಿಚಾರದಲ್ಲಿ ಉದಾಹರಣೆಗೆ ಈ ಋಷುಭ ರಾಶಿ ತೆಗೆದುಕೊಳ್ಳೋಣ ಋಷಭ ರಾಶಿಗೆ ಸಿಂಹ ರಾಶಿ ಅಥವಾ ಧನುಸ್ಸು ರಾಶಿ ಮೀನರಾಶಿ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ ಮೇಷರಾಶಿಗೂ ಅಷ್ಟೇ ಮೇಷರಾಶಿಗೆ ಮಿಥುನ ಕನ್ಯಾ ಮಕರ ಕುಂಭ ಆಗೋದಿಲ್ಲ ಮಕರ ಕುಂಭ ರಾಶಿಗೆ ಹೇಗೆ ಮಕರ ಕುಂಭ ರಾಶಿಗೆ ಶನಿ ಅಧಿಪತಿ ಅಲ್ವಾ ಕರ್ಕಾಟಕ ಸಿಂಹ ನೋಡಿ ಈ ಥರ ಕಾಂಬಿನೇಷನ್ಸು ಕರ್ಕಾಟಕ ಸಿಂಹ ಮತ್ತು ಮೇಷವೃಶ್ಚಿಕ ಆಗೋದೇ ಇಲ್ಲ ಮಾಡಲೇಬೇಡಿ ಇದನ್ನು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಹಾಗಾದರೆ ಮಿಥುನ ರಾಶಿಗೆ ಕನ್ಯಾ ರಾಶಿಗೆ ಬುಧಾಧಿಪತಿ ಅಲ್ವಾ ಅಲ್ವಾ ಎರಡಕ್ಕೂ ಉಪಯೋಗ ಬರುತ್ತೆ ನಾನು ಹೇಳುವಂಥದ್ದು ಮೇಷ ಮಿಥುನ ರಾಶಿಗೆ ಒಂದಕ್ಕೆ ಅಲ್ಲ ಕನ್ಯಾ ರಾಶಿಗೂ ಬುಧಾಧಿಪತಿ ಹಾಗಾಗಿ ಮಿಥುನ ಮತ್ತು ಕನ್ಯಾ ರಾಶಿಗೆ ಧನಸು ಮೀನ ಮತ್ತು ಮೇಷ ವೃಶ್ಚಿಕ ಆಗೋದಿಲ್ಲ ಇದನ್ನು ಲೆಕ್ಕಾಚಾರ ಮಾಡ್ಕೋಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಕರ್ಕಾಟಕ ರಾಶಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಬಹಳ ಕಷ್ಟ ನಕ್ಷತ್ರಗಳು ಬಹಳ ಹುಡುಕಬೇಕಾಗುತ್ತೆ ಯಾಕಂದರೆ ಸೆನ್ಸಿಟಿವ್ ಮನೋಭಾವ ಈ ಎರಡು ರಾಶಿಗಳು ಇರುತ್ತೆ ನೋಡಿ ವೃಶ್ಚಿಕ ಮತ್ತು ಕರ್ಕಾಟಕ ರಾಶಿ ನೀವು ಯಾವುದೇ ರಾಶಿ ಬನ್ನಿ ಏನಾದರೂ ಕಿರಿ ಕಿರಿ ಕಿರಿಯುತ್ತೆ ಇನ್ನೊಂದು ರಾಶಿ ಒಂದಿದೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಈ ಮಕರ ರಾಶಿ ನೀವು ಮಕರ ರಾಶಿಯವರು ನೋಡಿ ಜೀವಿಗಳು ಏನು ಮಾಡಿದ್ರೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ ನೀವು ಎಂಥ ಜೋಡಣೆ ತಗೋಬನ್ನಿ ಆ ಕಾಂಬಿನೇಷನ್ಸ್ ರಾಶಿ ಕಾಂಬಿನೇಷನ್ಸ್ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ಆ ರಾಷ್ಟ್ರಾಧಿಪತಿ ಏನಾದರೂ ನೀಚ ಆಗಿದ್ದು ಇದು ನಾನು ಹೇಳಿದ್ನಲ್ಲ ಕುಜಾ ಶುಕ್ರ ಕಾಂಬಿನೇಷನ್ಸ್ ಇದ್ದರೆ ಎರಡಲ್ಲ ಮೂರು ಮದುವೆ ಅದರಿಂದ ಸುಖವಾಗಿರಲ್ಲ ಯಾವುದೇ ಜಾತಕ ಇಷ್ಟೇ ಜಾತಕಗಳ ಕಾಂಬಿನೇಷನ್ಸ್ ನಾನು ಹೇಳ್ತಾ ಇದ್ದೀನಿ ಆ ಹುಟ್ಟಿರೋ ಜನ್ಮ ದಿನಾಂಕದ ಆಧಾರದ ಮೇಲೆ ಯಾಕಂದರೆ ಮುಂದರುವಂಥ ದಿನಗಳಲ್ಲಿ ಈ ವೈವಾಹಿಕ ಜೀವನ ಸುಖವಾಗಿರಬೇಕು ಅದಕ್ಕೋಸ್ಕರ ಈ ಕೆಲ ಕಾಂಬಿನೇಷನ್ಸ್ ಮತ್ತು ಇಂಥ ಒಂದು ಎಲ್ಲ ಜಾತಕ ಚೆನ್ನಾಗಿರುತ್ತೆ ಎಲ್ಲ ಹುಡುಕಿ ಎಲ್ಲ ನೀಟಾಗಿ ಮಾಡಿರ್ತಾರೆ ನಾನು ನೋಡ್ತೇನೆ ಹೇ ಬಹಳ ಚೆನ್ನಾಗಿದೆ ಜಾತಕಗಳು ಹೊಂದಾಣಿಕೆ ಇದೆ ಗೃಹ ಮೈತ್ರಕೂಟ ಹೊಂದಾಣಿಕೆ ಇದೆ ಎಲ್ಲ ಚೆನ್ನಾಗಿದೆ ಅಂತ ನಾವು ನೋಡ್ತೀವಿ ಆದರೆ ವಿಚ್ಛೇದತೆ ತೆಗೆದುಕೊಂಡಿರ್ತಾರೆ ಅಲ್ಲಿ ಕಳೆತ್ರ ದೋಷ ಇಲ್ಲ ಜಾತಕಗಳು ಹೊಂದಾಣಿಕೆ ಇದೆ ಯಾಕೆ ವಿಚ್ಛೇದನೆ ತೆಗೆದುಕೊಂಡ್ರು ಅವರು ಇದನ್ನು ಲೆಕ್ಕಾಚಾರ ಮಾಡಿದ್ರೆ ಯಾರ ಜಾತಕದಲ್ಲಿ ಪಿತೃದೋಷ ಇದ್ದರೆ ಅಥವಾ ಸ್ತ್ರೀ ಶಾಪ ಇದ್ದರೆ ನೀವು ಯಾವ ಜಾತಕಗಳನ್ನು ಕಾಂಬಿನೇಷನ್ಸ್ ನೋಡಿ ಮದುವೆ ಮಾಡಿದ್ರೇನು ಅಲ್ಲಿನೂ ಸುಖವಾಗಿರಲ್ಲ ಸ್ತ್ರೀ ದೋಷ ಇರೋವಂಥವ್ರು ಎಂಟಿ ಬ ಬಳಲ್ಲ ಮನೆಯಲ್ಲಿ ಒಂದೇ ಕೇವಲ ಒಂದೆರಡು ಮೂರು ತಿಂಗಳಲ್ಲೇ ಊಟದ ಮನೆಗೆ ಹೋಗ್ಬಿಡ್ತಾರೆ ಅಥವಾ ಬಾಂಧವ್ಯತೆ ಚೆನ್ನಾಗಿದ್ದರೂ ಯಾವುದೋ ಗೌರ್ಮೆಂಟ್ ಕೆಲಸನ ಏನೋ ಸಿಗುತ್ತೆ ಗಂಡ ಒಂದು ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಹೆಂಡತಿ ಇನ್ನೊಂದು ಎಲ್ಲೋ ದೂರದ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ಸ್ತ್ರೀ ದೋಷ ಒಂದು ಹೆಣ್ಣು ದಿಕ್ಕಿರೋದಿಲ್ಲ ಅಂತ ಹೇಳ್ತೀವಿ ಬಹಳ ಸ್ತ್ರೀ ದೋಷ ಇದ್ದಂಥದ್ದು ಅದು ಒಂದು ಬಹಳ ಕಷ್ಟಕರವಾದಂಥದ್ದು ನಾನು ಹಿಂದೆ ಒಂದು ಭಾಳ ಜಾತಕಗಳು ನೋಡಿದ್ದೀನಿ ಆ ಸ್ತ್ರೀ ದೋಷ ಇದ್ದರೆ ಎರಡು ಕಾರಣ ಒಂದು ಸಾಲಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಜೀವನ ಪರ್ಯಂತ ಸಾಲ ತೀರ್ಸೋಕ್ಕಾಗಲ್ಲ ಎರಡನೇದು ಐದಲ್ಲ ಹತ್ತು ಮದುವೆ ಆದ್ರೂ ಎಲ್ಲ ವಿಚ್ಛೇದನೆ ತಗೊಂಡು ಒಂದು ಹೆಣ್ತಿ ಏನೋ ತೀರೋದ್ರು ಅಥವಾ ಏನೋ ಸಮಸ್ಯೆ ಇತ್ತು ಅಥವಾ ಇಬ್ಬರ ನಡುವೆ ಬಾಂಧವ್ಯತೆ ಇಲ್ಲ ಈ ಥರನೇ ಪರಿಸ್ಥಿತಿಗಳು ಬರ್ತಾ ಇರುತ್ತೆ ಹಾಗಿದ್ರೆ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ಆ ಸ್ತ್ರೀ ದೋಷ ಪರಿಹಾರವನ್ನು ಮಾಡ್ಕೋಬೇಕು ಪಿತೃದೋಷ ಇದ್ದರೆ ಪಿತೃದೋಷ ಪರಿಹಾರ ಮಾಡ್ಕೊಂಡು ಮದುವೆಗೆ ಕೈ ಹಾಕಬೇಕು ಈ ಕಳತ್ರ ದೋಷ ಇದ್ದರೆ ಕಳತ್ರ ದೋಷ ನಿವಾರಣೆ ಮಾಡ್ಕೋಬೇಕು ಏನು ಕಳತ್ರ ದೋಷ ಈ ಕದಲಿ ವಿವಾಹ ಕುಂಭ ವಿವಾಹ ಅಂತ ಮಾಡ್ತಾರೆ ಅದನ್ನು ಕಂಪಲ್ಸರಿ ಮಾಡಬೇಕು ನಾವು ಎರಡು ರೀತಿ ಕದಲಿ ಕುಂಭ ಮಾಡ್ತೀವಿ ಕಳತ್ರ ದೋಷಕ್ಕೊಂದು ಈಗಾಗಲೇ ಮದುವೆ ಮೂವತ್ತು ಮೂವತ್ತೈದು ದಾಟಿದೆ ಅಂತ ಹೇಳಿದ್ರೆ ಮದುವೆ ಯೋಗ ಇಲ್ಲ ಅಥವಾ ಮದುವೆ ಲೇಟ್ ಮ್ಯಾರೇಜ್ ಅನ್ನುವಂಥವ್ರಿಗೂ ಕಳ ಈ ಕ ಕುಂಭ ಮತ್ತು ಕದಲಿ ವಿವಾಹ ಮಾಡಬಹುದು ಶೀಘ್ರ ವಿವಾಹ ಪ್ರಾಪ್ತಿಗೋಸ್ಕರ ಮಾಡುವಂಥದ್ದಾಗಿರುತ್ತೆ ಸೊ ಇದನ್ನು ನೋಡಿ ನಂತರ ಮದುವೆಗೆ ಕೈ ಹಾಕಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಈ ಕಳತ್ರ ದೋಷ ಇರುವಂಥದ್ದು ಏನಾದರೂ ಇದ್ದರೆ ಅಥವಾ ಶುಕ್ರ ಕುಜನ್ ಕಾಂಬಿನೇಷನ್ಸ್ ಏನಾದರೂ ಇದ್ದರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಅದಕ್ಕೆ ಯಾವಾಗಲೂ ಕಿತ್ತಾಡ್ತಾರೆ ಗಂಡ ಹೆಂಡ್ತಿ ಈ ಅಮಾವಾಸ್ಯೆ ಉಣ್ಣೆ ಬರುತ್ತೆ ಆವಾಗೂ ಜಾಸ್ತಿ ಆಗುತ್ತೆ ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ ಮಿಕ್ಕ ಟೈಮೆಲ್ಲ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಮೂವತ್ತನೇ ತಾರೀಕು ಅಮಾವಾಸ್ಯ ಇದೆ ಇಪ್ಪತ್ತ ಎಂಟನೇ ತಾರೀಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಜಗಳಲ್ಲಟಾಪಟಿ ಅದು ಬ್ಲಾಕ್ ಮ್ಯಾಜಿಕ್ ಆಗಿರಬಹುದು ಅಂದರೆ ನೆಗೆಟಿವ್ ಎನರ್ಜಿಯಿಂದ ಬರುವಂಥದ್ದು ಪ್ರೇತ ಬಾಧೆಯಿಂದ ಬರುವಂಥದ್ದು ಇರುತ್ತೆ ಅದಕ್ಕೆ ನಾವು ಯಾವ್ದು ಸಮಸ್ಯೆ ಇದೆ ಅಂತ ನೋಡಿ ಅದಕ್ಕೆ ಏನು ಪರಿಹಾರವನ್ನ ಕೊಡಬೇಕು ಅನ್ನೋಂತ ತಿಳ್ಕೊಂಡು ಪರಿಹಾರವನ್ನ ಕೊಡಬೇಕಾಗುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ್